ಕರ್ನಾಟಕದಲ್ಲಿ ಅನೇಕ ಪ್ರವಾಸಿ ತಾಣಗಳಿವೆ. ಅದರಲ್ಲಿ ಶಿವಮೊಗ್ಗವು ಕೂಡ ಒಂದು. ಇಲ್ಲಿನ ಒಂದು ಪ್ರಮುಖ ಆಕರ್ಷಣೆ ಎಂದರೆ ತ್ಯಾವರಿಕೊಪ್ಪ ಟೈಗರ್ ಮತ್ತೆ ಲಯನ್ ಸಫಾರಿ ಹಾಗೂ ಝೂ. 1988ರಲ್ಲಿ ಪ್ರಾರಂಭವಾದ ಈ ಸಫಾರಿ ಪಾರ್ಕ್ ಕರ್ನಾಟಕದ ಎರಡನೇ ಸಫಾರಿ ಪಾರ್ಕ್ ಆಗಿದೆ. ಈ ಸಫಾರಿ ಪಾರ್ಕ್ 250 ಹೆಕ್ಟೇರ್ ಪ್ರದೇಶವನ್ನು ಹೊಂದಿದೆ. ಕಾಡು ಪ್ರಾಣಿಗಳನ್ನು ಹತ್ತಿರದಿಂದ ನೋಡುವುದು ಈ ಸಫಾರಿ ಪಾರ್ಕಿನ ವಿಶೇಷತೆ. ಸುರಕ್ಷಿತವಾದ ವಾಹನದಲ್ಲಿ ಈ ಸಫಾರಿ ಪಾರ್ಕ್ ಅನ್ನು ವೀಕ್ಷಣೆ ಮಾಡಲು ಅನುಕೂಲ ಮಾಡಿಕೊಡಲಾಗಿದೆ. ಪ್ರಯಾಣದ ಉದ್ದಕ್ಕೂ ನಾವು ಇಡೀ ಕಾಡಿನ ಸೌಂದರ್ಯವನ್ನು ಆಸ್ವಾದಿಸಬಹುದು. ಮುಕ್ತವಾಗಿ ಓಡಾಡುವ ಹುಲಿಗಳು, ಯಾವುದೇ ಭಯವಿಲ್ಲದೆ ಓಡಾಡುವ ಸಿಂಹಗಳು ಹಾಗೂ ಹೆಣ್ಣು ಸಿಂಹಗಳನ್ನು ನಾವಿಲ್ಲಿ ಹತ್ತಿರದಲ್ಲೇ ನೋಡಬಹುದು. ವಾಹನಗಳು ಹಾದು ಹೋಗುತ್ತಿದ್ದಂತೆ ಜಿಂಕೆಗಳ ಹಿಂಡುಗಳು ಓಡಿ ಹೋಗುವುದು ಮತ್ತು ಕಾಡು ಎಮ್ಮೆಗಳ ಹಿಂಡುಗಳು ಎಲ್ಲವೂ ಈ ಸಫಾರಿಯ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ವಿವಿಧ ಜಾತಿಯ ಪಕ್ಷಿಗಳು, ಹೆಬ್ಬಾವುಗಳು, ಮಂಗಗಳು ಮತ್ತು ಕರಡಿಗಳನ್ನು ನಾವು ಈ ಮೃಗಾಲಯದಲ್ಲಿ ಕಾಣಬಹುದು. ಟೈಗರ್ ಮತ್ತು ಲಯನ್ ಸಫಾರಿಗೆ ಪ್ರತ್ಯೇಕ ಟಿಕೆಟ್ ವ್ಯವಸ್ಥೆ ಇದೆ. ಪ್ರಯಾಣಿಕರಿಗೆ ಇಲ್ಲಿನ ಮತ್ತೊಂದು ಆಕರ್ಷಣೆ ಎಂದರೆ ಜೋಗ್ ಫಾಲ್ಸ್. ವಿಶ್ವವಿಖ್ಯಾತವಾಗಿರುವ ಈ ಜಲಪಾತ ಭಾರತದಲ್ಲಿಯೇ ಅತಿದೊಡ್ಡ ಜಲಪಾತವಾಗಿದೆ. ಗೆರುಸೊಪ್ಪೆ ಫಾಲ್ಸ್, ಜೋಗ್ ಫಾಲ್ಸ್, ಜೋಗದ ಗುಂಡಿ ಎನ್ನುವ ಹೆಸರುಗಳಿಂದ ಇದನ್ನು ಕರೆಯಲಾಗುತ್ತದೆ. ಜೋಗ ಜಲಪಾತವು ಶರಾವತಿ ನದಿಯಿಂದ ಹುಟ್ಟುತ್ತದೆ. ಎತ್ತರದಿಂದ ದುಮ್ಮಿಕ್ಕುವ ನೀರು ಬೆಳ್ಳಿಯ ಹನಿಗಳಂತೆ ಕಾಣುತ್ತದೆ. ಮತ್ತೆ ಮತ್ತೆ ನೋಡಬೇಕೆನಿಸುತ್ತದೆ. ಆಗಸ್ಟ್ನಿಂದ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿಗೆ ಹೆಚ್ಚಿನ ಪ್ರವಾಸಿಗರು ಆಗಮಿಸುತ್ತಾರೆ. ನಾವು ಶಿವಮೊಗ್ಗದಿಂದ ಹಿಂತಿರುಗುವಾಗ ಒಂದು ವಿಶಿಷ್ಟ ಭಾವನೆಯೊಂದಿಗೆ ಹಿಂತಿರುಗುತ್ತೇವೆ. ವಸತಿಗಾಗಿ ತ್ಯಾವರೆಕೊಪ್ಪ ಟೈಗರ್ ಅಂಡ್ ಲಯನ್ ಸಫಾರಿ ಹತ್ತಿರದಲ್ಲಿ ಹಲವಾರು ಸುಸಜ್ಜಿತ ಹೋಟೆಲ್ಗಳಿವೆ. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಒಳಪಟ್ಟಿರುವ ಹೋಟೆಲ್ ಮಯೂರ ಗೆರುಸೊಪ್ಪ ಜೋಗ್ ಫಾಲ್ಸ್ ತುಂಬಾ ಹತ್ತಿರದಲ್ಲೇ ಇದೆ. ತುಂಬಾ ಹತ್ತಿರದಲ್ಲಿರುವ ರೈಲ್ವೆ ಸ್ಟೇಷನ್ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್. ಹತ್ತಿರದಲ್ಲಿರುವ ಏರ್ಪೋರ್ಟ್ ಶಿವಮೊಗ್ಗ ಡೊಮೆಸ್ಟಿಕ್ ಏರ್ಪೋರ್ಟ್. ಹತ್ತಿರದಲ್ಲಿರುವ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್.